ಕೋಲಾರದಲ್ಲಿ ಕಮರ್ಷಿಯಲ್ ಜಾಗಗಳಲ್ಲಿ ಬೆಳ್ಳುಳ್ಳಿ ಗೋಡೆಂಗೋಡು ಸಹ ಕಮರ್ಷಿಯಲ್ ಜಾಗನ ಮನೆ ಕಟ್ಟಿದ್ದಾರೆ. ಕಮರ್ಷಿಯಲ್ ಅಂತ ಮಾಡಿ ಮನೆ ಕಟ್ಟಿರೋದು ಅದು ಅಪರಾಧ. ಕೋಲಾರದ ಬಹುತೇಕ ಲೇಔಟ್ಗಳಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾನೂನು ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. ಲೇಔಟ್ಗಳು ನಿರ್ಮಾಣ ಮಾಡುವ ಮಾಲೀಕರು ಆಯಾ ವ್ಯಾಪ್ತಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯುವುದು ಕಡ್ಡಾಯ. ಇನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಲೇಔಟ್ಗಳಿಗೆ ಅನುಮತಿ ನೀಡುವ ವೇಳೆ ಲೇಔಟ್ಗಳಲ್ಲಿ ರಸ್ತೆ, ವಿದ್ಯುತ್, ಯುಜಿಡಿ, ಪಾರ್ಕ್ಗಳು, ಚರಂಡಿ ವ್ಯವಸ್ಥೆ, ಕಮರ್ಷಿಯಲ್ ಸ್ಥಳಗಳನ್ನು ಗುರುತಿಸಿ ಅಥವಾ ಪರಿಶೀಲನೆ ನಡೆಸಿ ಬಡಾವಣೆಗಳ ನಿರ್ಮಾಣಕ್ಕೆ ಅನುಮತಿ ನೀಡುತ್ತಾರೆ. ಆದರೆ ಕಮರ್ಷಿಯಲ್ ಸ್ಥಳಗಳಲ್ಲಿ ಮನೆಗಳನ್ನು ನಿರ್ಮಿಸಿ ಪ್ರಾಧಿಕಾರದ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಕೋಲಾರದಲ್ಲಿ ಸುಮಾರು ಲೇಔಟ್ಗಳು 1 ಎಕರೆ, 1.5 ಎಕರೆ, 4 ಎಕರೆ, 10 ಎಕರೆ, 15 ಎಕರೆ ಲೇಔಟ್ಗಳಿದೆ. ಈಗ ಸಾಕಷ್ಟು ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ಮತ್ತು ಸರ್ಕಾರದಿಂದ ನಮಗೆ CSET ಇರಬೇಕಂತ ಸಾಕಷ್ಟು ಅರ್ಜಿಗಳು ಬಂದಿತ್ತು. ಅದೇ ರೀತಿ ಅದಕ್ಕೋಸ್ಕರವಾಗಿ ನಮ್ಮ ಹತ್ರ CSET ಲೇಔಟ್ಗಳು ಅಪ್ರೂವಲ್ ಆಗಿರೋದು ತಗೊಂಡು ನೋಡಿದಾಗ ಸುಮಾರು ಒಂದು 60-70 ಲೇಔಟ್ ಇತ್ತು. ಅದರಲ್ಲಿ ಈಗಾಗಲೇ 35-40 ಲೇಔಟ್ಸ್ನ ನಾವು ಗುರುತಿಸಿ CSET ಲಿಸ್ಟ್ ಮಾಡಿದ್ದಾಗಿದೆ. ಅದನ್ನು ಈಗಾಗಲೇ ಒಂದು ಮೀಟಿಂಗ್ ಮಾಡಿ 7 ಜನರ ಸದಸ್ಯರ ಒಂದು ಸಭೆ ಮಾಡಿ ಕೊಡಬೇಕು ಅಂತ ಒಂದು ಮೀಟಿಂಗಲ್ಲಿ ಅಪ್ರೂವಲ್ ತೊಗೊಂಡಿದ್ದೀವಿ. ಅದಾದಮೇಲೆ ಯಾವ ಸೈಟು ಯಾರು ಕೊಡಬೇಕು, CSET ಎಷ್ಟೆಷ್ಟು ಬೇಕು ಅಂತ ಒಂದು ಇದನ್ನು ಪೇಪರ್ ನೋಟಿಫಿಕೇಶನ್ ಕೊಟ್ಟು ಅದು ಮಾಡೋದಾಯಿತು. ಅದಕ್ಕಾಗಿ ಇವತ್ತು CSET ಎಲ್ಲಿದೆ ಅದನ್ನು ನೋಡಿ ಗುರುತಿಡೋದು, ಒಂದು ಕಲ್ಲು ಹಾಕೋದು ಮತ್ತು ಯಾರು ಕಮರ್ಷಿಯಲ್ ಜಾಗಗಳಲ್ಲಿ ಏನು ಮಾಡಿದ್ದಾರೆ ಅಂತೆಲ್ಲ ನೋಡಿದಾಗ ಇಲ್ಲಿ ಒಂದು ಬೆಳ್ಳುಳ್ಳಿ ಗೋವಿಂದಗೌಡ ಸಹಕಾರ ನಗರದಲ್ಲಿ ಒಂದು ಬಂದು ನೋಡಿದಾಗ ಇಲ್ಲಿ ಕಮರ್ಷಿಯಲ್ ಜಾಗ ಆಯಿತು. ಕಮರ್ಷಿಯಲ್ ಜಾಗನ ಮನೆ ಕಟ್ಟಿದ್ದಾರೆ. ಸೊ ಹಂಗಾಗಿ ಆ ಓನರ್ಗೆ ಈಗಾಗಲೇ ಮೌಖಿಕವಾಗಿ ಹೇಳೋದಿದೆ, ನೋಟಿಸ್ ಕೊಡೋ ಮುಖಾಂತರ ಅವ್ರಿಗೆ ಇದನ್ನು ತಿಳಿಸ್ರಿ. ಯಾಕಂದರೆ ಯಾವುದೇ ರೀತಿ ಕಮರ್ಷಿಯಲ್ ಅಂತ ಮಾಡಿ ಇವ್ರು ಮನೆ ಕಟ್ಟಿರೋದು ಅದು ಅಪರಾಧ. ಸೊ ಹಂಗಾಗಿ ಕಾನೂನು ರೀತಿ ಕ್ರಮ ಜರುಗಿಸಲು ಈಗಾಗಲೇ ನಮ್ಮ ಕಮಿಷನರ್ಗೆ ನಮ್ಮ ಟೆಕ್ನಿಕಲ್ ಪರ್ಸನ್ಸ್ಗೆ ಅದನ್ನು ಸೂಚನೆ ಮಾಡಿದ್ದೀನಿ. ಇದಾದಮೇಲೆ ಕೋಲಾರದಲ್ಲಿ ಸಾಕಷ್ಟು ಈ CSET ಮತ್ತು ಪಾರ್ಕ್ಗಳನ್ನೆಲ್ಲ ಖಾತೆ ಮಾಡಿ ಮಾಡಿದಂತ ಗಮನಕ್ಕೆ ಬಂದು ಅರ್ಜಿಗಳು ಸಾಕಷ್ಟು ಬಂದಿರೋದಕ್ಕೋಸ್ಕರ ಈಗಾಗಲೇ ನಿನ್ನೆಯಿಂದ ಸುಮಾರು 8 ಲೇಔಟು ನಾವು ವಿಸಿಟ್ ಮಾಡಿದ್ರೆ ಇವತ್ತು ಒಂದು 8-10 ಲೇಔಟ್ ವಿಸಿಟ್ ಮಾಡಿ ಏನು ಜನಕ್ಕೆ ಸೌಕರ್ಯ. ಇನ್ನು ಈ ಲೇಔಟಲ್ಲಿ ಫ್ರಂಟ್ ರೋಡ್ ಮಾತ್ರ ಒಂದು ಹಾಕಿದ್ದಾರೆ, ನೆಕ್ಸ್ಟ್ ರೋಡ್ ಯಾಕೆ ಇಲ್ಲ, ಬೇರೆ ರೋಡ್ಗೆಲ್ಲ ಏನು ಬೇಸಿಕ್ ನೀಡ್ಸು ಮೂಲ ಸೌಕರ್ಯಗಳನ್ನ ಕೊಟ್ಟಿಲ್ಲ. ಸೊ ಅಂತ ಇದ್ರ ಮೇಲೆ ಲೇಔಟ್ ಓನರ್ಗಳಿಗೆ ನೋಟಿಸ್ ಕೊಡೋ ಮುಖಾಂತರ ಅದನ್ನೆಲ್ಲ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಸಿಟ್ ಮಾಡ್ತಾ ಇದ್ರೆ ಯಾರು ಅವ್ಯವಹಾರ ಮಾಡಿ ಮಾಮೂಲಿ CSET ಪಾರ್ಕ್ಗಳ ಮನೆ ಕಟ್ಟಿ ಅದನ್ನೆಲ್ಲ ತೆರವುಗೊಳಿಸಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀವಿ ಕಾನೂನು ರೀತಿ ಮಾತ್ರ. ಅಂದರೆ ಇವತ್ತು ಪ್ರತಿ ಒಂದು ಲೇಔಟ್ನೂ ನಾನು ಬಂದಾದ್ಮೇಲೆ ಅಧ್ಯಕ್ಷನ ಆದಮೇಲೆ ಈ ಒಂದು ನಮ್ಮ ಹತ್ರ ಎಷ್ಟು ಲೇಔಟ್ಸ್ ಅಪ್ರೂವಲ್ ಆಗಿದೆ, ಇಷ್ಟು ಜನ ಪ್ರತಿ ಜನ ಪತ್ರ ಮಾಡಿಕೊಟ್ಟು ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅದನ್ನೊಂದು ಲಿಸ್ಟ್ ಮಾಡಿದ್ದಾಯಿತು. ಒಂದು ಫೈಲು ನಮ್ಮ ಆಫೀಸಲ್ಲಿ ಇರಲಿಲ್ಲ. ಇವತ್ತು 35-40 ಫೈಲ್ ನಾನು ಹುಡುಕಿಸಿ